Yeah.
ಭೂಪತಿ ದೇವನೆ ಕೇಳು ಈ ವೇದನೆ, ಕೈ ಬಿಟ್ರೆ ಗತಿ ಯಾರು ಅಂತಕ್ಕಂತ ಮಾತ ಆ ಪತಿಯೇ ಪರದೈವ ಅಂತಕ್ಕಂಥದ್ದು ತಿಳಿದು ನಡೀತಕ್ಕಂಥ. ಹೌದ್ರಿ, ಗಂಡನ ಬಿಟ್ಟು ಗತಿ ಇಲ್ಲ ಅಂತಕ್ಕಂತ ಸತಿ ಧರ್ಮ ಪಾಲಿಸ್ತಕ್ಕಂಥವ್ರು ಈ ಶಬ್ದ ಹೇಳ್ತಾರೆ. ಇರ್ಲಿಲ್ಲ ಅಂದ್ರ ಇಲ್ಲಿ ಜರ ಸುದ್ದಿ ಮುಟ್ಟೊಟ್ಟಿ ಯಾಕಂದ್ರೆ ಫೋನ್ ಮಾಡಿ ಕರೆಸಿರ್ತಾರ, ಬಂದ ಬಿಡ್ರಿ ಇಲ್ಲಿ ಯಾಕೋ ಹೊಂದಾಣಿಕೆ ಆಗ್ಬೋದ್ರಿ. ಹೌದಿಲ್ರಿ, ಅದಕ್ಕ ನಮ್ಗ ಆಗಲೇ ಹುಡುಗ ಬಾಳ ನೆನಪ್ ಮಾಡ್ಕೊಡಾಕತ್ತಿದವ್. ಏನ್ ನೆನಪ್ ಮಾಡ್ಕೊಡಾತಿದ್ರೆ ಹೋಗಾಗ ಎಲ್ಲ ಜೋಡ್ನ ಕೊಟ್ಟಿರತ್ತಾರತ್ತ, ಅದಕ್ಕೆ ಹೆಸರು ಏನಂತ ಸಂಸಾರ ಸಟ್ಟ ಆತ ಕೊಟ್ಟಿರ್ತಾರತ್ತ. ತಂಗಿ ಆತಂದ್ರೆ ಹೊಂದಾಣಿಕೆ ಮಾಡ್ಕೊಂಡಿವ್ರು, ಆಗಲೇ ನಿನಗೆ ಜೋಡ್ನ ಎಲ್ಲ ಕೊಟ್ಟಿದೀವಿ ಹೊರಗ ಬಂದು ಬಿಡು ತಿಳ್ಕೊಂಡು ಹೇಳ್ತಾರೆ. ಆದ್ರೆ ಪುಣ್ಯಾತ್ಮರೇ ಆ ಪ್ರೀತಿ ಮಮತೆ ಅಂತಕ್ಕಂಥದ್ದು ಏನೈತಿಲ್ಲ, ಆ ಜೋಡ್ನ ನಿಮ್ಗೆ ಎಲ್ಲಿ ಹೊರಗಡೆ ಸಿಗುದಿಲ್ಲ. ಅದು ಸಿಗಬೇಕಾಗಿತ್ತಂದ್ರ ಬಂದಕ್ಕಂತ ಕಷ್ಟಗಳನ್ನ ಸಹಿಸ್ಕೋಬೇಕು ನುಂಗ್ಬೇಕ. ಅದಕ್ಕ ಸಂಸಾರದಾಗ ತಾಳ್ಮೆ ಇರ್ಬೇಕತ್ತ, ಸಂಗೀತದಾಗ ತಾಳ ಇರ್ಬೇಕತ್ತ. ಅಂದಾಗ ಸಂಗೀತಕ್ಕ ತಾಳಿತ್ತಂದ್ರೆ ಇದು ಚಂದ ಕಾಣತತ್ತ, ಸಂಸಾರದಾಗ ತಾಳ್ಮೆ ಇತ್ತಂದ್ರ ಅದು ಚಂದ ಕಾಣತತ್ತ. ಇದ್ರಾಗ ನೀವ್ ಯಾವ್ದು ಆಯ್ಕೆ ಮಾಡ್ಕೋತೀರಿ ಸುರಪ್ಪ? ಇವನ್ನ ಕೇಳ್ಬೇಕ ಅವ್ನ ಹುಡುಗ ಮದುವೆ ಬಂದತ್ ನನ್ನ ಕೇಳ್ತೀರ ಮುಗದತ್ ನಾನು ಹೌದಿಲ್ಲ, ಇನ್ ನಿಮ್ದ ಐತಿ ಹೇಳು. ಸಿದ್ಧರಾಜ
Thank you.